ಇವತ್ತು ನಾನು ನಿಮಗೆ ಹೇಳೋಕೆ ಹೊರಟಿರೋ ವಿಷಯ ನಿಮ್ಮ ಫ್ಯೂಚರ್ ಲವ್ ರಿಲೇಶನ್ಶಿಪ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಾನು ಹೇಳೋದನ್ನು ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ನನಗೇನು ನಷ್ಟ ಇಲ್ಲ, ಯಾಕಂದರೆ ನಿಮಗೆ ಕಾನ್ಸೆಪ್ಟೇ ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ವಿಡಿಯೋ ನೋಡಿ ಪ್ರಯೋಜನ ಏನು ಅಲ್ವಾ? ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಹೆಣ್ಮಕ್ಕಳು ಕೆಲವರು ಹುಡುಗರನ್ನು ಯಾಕೆ ತಿಪ್ಪೆಯಲ್ಲಿರೋ ಕಸ ನೋಡಿದಾಗ ನೋಡ್ತಾರೆ, ಮತ್ತು ಅದೇ ಹುಡುಗಿರು ಇನ್ನೂ ಕೆಲವರು ಹುಡುಗರಿಗೋಸ್ಕರ ಬಿದ್ದು ಸಾಯ್ತಾರೆ ಅಂತ? ಗೊತ್ತು ಬ್ರೋ, ದುಡ್ಡು, ಕಲರ್, ಒಳ್ಳೆ ಬಾಡಿ ಶೇಪ್ ಇದ್ದರೆ ಯಾರು ಬೇಕಾದರೂ ಬೀಳ್ತಾರೆ ಅಂತ ನೀವೇನಾದರೂ ಹೇಳಿದ್ರೆ ದಟ್ಸ್ ರಾಂಗ್, ಅದು ತಪ್ಪು. ಇನ್ಫ್ಯಾಕ್ಟ್ ಇವತ್ತಿಗೂ ಹೊರಗಡೆ ತುಂಬ ಜನ ಹ್ಯಾಂಡ್ಸಮ್ ಆಗಿರೋ ಹುಡುಗರಿದ್ದಾರೆ, ಇವತ್ತಿಗೂ ಒಂದೇ ಒಂದು ಹುಡುಗಿನ ಬೀಳಿಸ್ಕೊಳಕ್ಕಾಗದೇ ಇರೋರು, ಮತ್ತು ತುಂಬ ದುಡ್ಡಿರೋ ಹುಡುಗರು ಇದ್ದಾರೆ. ಹುಡುಗಿರು ಕೇವಲ ಅವರನ್ನು ದುಡ್ಡಿಗೋಸ್ಕರ ಯೂಸ್ ಮಾಡಿಕೊಂಡು ಮೋಸ ಹೋಗಿರೋರು. ಹಾಗಿದ್ರೆ ಯಾವುದು ನಿಜ? ಸಿಂಪಲ್, ಹೈ ವ್ಯಾಲ್ಯೂ ಮೆನ್ಗೆ ಗೊತ್ತಿರುತ್ತೆ ಹುಡುಗಿರನ್ನ ಹೇಗೆ ಇಗ್ನೋರ್ ಮಾಡಬೇಕು ಅಂತ. ಆದರೆ ಸತ್ಯ ಏನು ಅಂದರೆ, ಇಲ್ಲಿ 90% ಹುಡುಗರು ಹುಡುಗಿರ ಹತ್ರ ಮಾತಾಡೋದಕ್ಕೆ, ಅವ್ರ ಜೊತೆ ಓಡಾಡೋದಕ್ಕೆ, ಅವರನ್ನು ಲವ್ವಲ್ಲಿ ಬೀಳಿಸ್ಕೊಳ್ಳೋದಕ್ಕೆ ಯಾವಾಗಲೂ ಹುಡುಗಿರ ಹಿಂದೆ ಬಿದ್ದು ಸಾಯ್ತಾ ಇರ್ತಾರೆ. ಬಟ್ ಹೈ ವ್ಯಾಲ್ಯೂ ಮೆನ್ ಇದಕ್ಕೆ ಡೆಡ್ ಆಪೋಸಿಟ್. ಹುಡುಗಿರನ್ನು ಹೇಗೆ ಇಗ್ನೋರ್ ಮಾಡಬೇಕು ಅನ್ನೋ ವಿಷಯ ಇವರಿಗೆ ತುಂಬ ಚೆನ್ನಾಗೆ ಗೊತ್ತಿರುತ್ತೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನೀವು ಅವರನ್ನು ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರು ನಿಮಗೆ ಅಟ್ರ್ಯಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ, ನಿಮ್ಮ ಅಟೆನ್ಷನ್ಗೋಸ್ಕರ ಒದ್ದಾಡ್ತಾರೆ. ಮಿಕ್ಕಿರೋ ಎಲ್ಲ ಹುಡುಗರಿಗಿಂತ ನಿಮ್ಮ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಸೊ ಇಗ್ನೋರ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋ ಆಸಕ್ತಿ ನಿಮಗಿದ್ರೆ ನೀವು ಕೆಲವೊಂದು ಇಂಪಾರ್ಟೆಂಟ್ ಸೈಕಾಲಜಿಕಲ್ ಫ್ಯಾಕ್ಟ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ಅದನ್ನು ಎಕ್ಸಾಕ್ಟಾಗಿ ಹೇಗೆ ಅಪ್ಲೈ ಮಾಡೋದು ಅನ್ನೋ ವಿಷಯನ ತಿಳ್ಕೊಂಡಿರ್ತೀರ. ಸೊ ಆರ್ ಯು ರೆಡಿ? ಹೈ ವ್ಯಾಲ್ಯೂ ಮೆನ್ ಹುಡುಗಿರನ್ನು ಇಗ್ನೋರ್ ಮಾಡೋದಕ್ಕೆ 8 ಕಾರಣಗಳಿದ್ದಾವೆ. ಅದರಲ್ಲಿ ನಂಬರ್ 1, ಬಿ ಬೋಲ್ಡ್. ಹುಡುಗಿರನ್ನು ಇಗ್ನೋರ್ ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೂ ಮುಂಚೆ ಅವರನ್ನು ಅಪ್ರೋಚ್ ಆಗೋದು ಹೇಗೆ, ಲೈಕ್ ಎ ಮ್ಯಾನ್ ಅನ್ನೋ ವಿಷಯ ಗೊತ್ತಿರಬೇಕು. ಕಾಯ್ತಾ ಕೂತ್ಕೊಳ್ಳೋದು ಹುಡುಗಿರ ದಾರಿ, ಹುಡುಗರದಲ್ಲ. ಹೈ ವ್ಯಾಲ್ಯೂ ಮೆನ್ ಅವ್ರ ಜೀವನಕ್ಕೆ ಏನು ಬೇಕು ಏನು ಬೇಡ ಅನ್ನೋದನ್ನು ಮೊದಲು ನೋಡ್ತಾರೆ. ಅವ್ರ ಜೀವನಕ್ಕೆ ಬೇಕಾಗಿರೋ ವಸ್ತುಗೋಸ್ಕರ ಕಾಯ್ತಾ ಕೂತ್ಕೊಳ್ಳದೆ ಧೈರ್ಯದಿಂದ ಮುನ್ನುಗ್ತಾರೆ. ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಯಾವ ರಿಸ್ಕ್ ಬೇಕಾದರೂ ಫೇಸ್ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಒಂದು ನೆನಪಿರಲಿ, ಧೈರ್ಯ ಇದ್ದವನಿಗೆ ದೀಪಾವಳಿ. ಎಲ್ಲಿ ತುಂಬ ರಿಸ್ಕ್ ಇರುತ್ತೋ ಅಲ್ಲಿ ಅದರಿಂದ ಸಿಗೋ ರಿವಾರ್ಡ್ ಕೂಡ ಅಷ್ಟೇ ಇರುತ್ತೆ ಅನ್ನೋ ವಿಷಯ ಹೈ ವ್ಯಾಲ್ಯೂ ಮೆನ್ಗೆ ಗೊತ್ತಿರುತ್ತೆ. ಏನೂ ಮಾಡದೆ ಸುಮ್ಮನೆ ಕಾಯ್ತಾ ಕೂತ್ಕೊಳ್ಳೋರು ಲೂಸರ್ಸ್. ನೆನಪಿರಲಿ, ನಾನು ಅಟ್ಲೀಸ್ಟ್ ಪ್ರಯತ್ನ ಕೂಡ ಮಾಡಲಿಲ್ವಲ್ಲ ಅಂತ ಜೀವನ ಪೂರ್ತಿ ಕೊರಗೋದಕ್ಕಿಂತ ರಿಜೆಕ್ಷನ್ ಆ್ಯಂಡ್ ಫೇಲ್ಯೂರ್ನ ಫೇಸ್ ಮಾಡೋದೇ ಫಾರ್ ಮೋರ್ ಬೆಟರ್. ಇನ್ಫ್ಯಾಕ್ಟ್ ಫೇಲ್ಯೂರಿಂದ ಕೂಡ ನೀವು ಪಾಠ ಕಲಿಬೋದು, ಬಟ್ ಕಳ್ಕೊಂಡಿರೋ ಆಪರ್ಚುನಿಟೀಸ್ ಮತ್ತೆ ಸಿಗದೇ ಇರ್ಬೋದು. ನಂಬರ್ 2, ಅಟೆನ್ಷನ್. ಒಂದು ಹುಡುಗಿ ಜಸ್ಟ್ ಫೋನ್ ಆನ್ ಮಾಡಿದ್ರೆ ಸಾಕು, ಒಂದು 100 ನೋಟಿಫಿಕೇಶನ್ ಬಂದಿರ್ತವೆ ಸೋಷಿಯಲ್ ಮೀಡಿಯಾಯಿಂದ. ಅವರಿಗೆ ಫ್ರೀಯಾಗಿ ಅಟೆನ್ಷನ್ ಕೊಡೋಕ್ಕೆ ರೆಡಿಯಾಗಿರೋ ಬಿಟ್ಟು ಬಿದ್ದಿರೋ ಜೊಲ್ ಸುರಿಸೋ ಹುಡುಗರಿಂದ. ಸೊ ಅವಳು ಹಲ್ಲು ಜೋಕು ಮುಂಚೆ ಅವಳ ಅಹಂಕಾರ ಮೇಲಿದ್ದಿರುತ್ತೆ. ನೆನಪಿರಲಿ, ಹೈ ವ್ಯಾಲ್ಯೂ ಮೆನ್ ಯಾರಿಗೂ ಬಿಟ್ಟು ಅಟೆನ್ಷನ್ ಕೊಡೋದಕ್ಕೆ ರೆಡಿ ಇರಲ್ಲ. ಅವರು ಹುಡುಗಿನ ಮೀಟ್ ಮಾಡೋ ಮೊದಲನೇ ಸಲನೇ ಒಂದು ಸ್ಪಾರ್ಕ್ ಕ್ರಿಯೇಟ್ ಮಾಡ್ತಾರೆ, ಅದಾದಮೇಲೆ ಅವರಿಗೆ ಅಟೆನ್ಷನ್ ಕೊಡೋದನ್ನು ನಿಲ್ಲಿಸ್ಬಿಡ್ತಾರೆ. ಅಂದರೆ ಅವನು ಅವಳನ್ನು ಅವನ ಕಂಟ್ರೋಲ್ಗೆ ತಗೊಂಡಿದ್ದಾನೆ ಅಂತಲೇ ಅರ್ಥ. ದಟ್ಸ್ ದ ಕೀ. ಈ ಬಿಹೇವಿಯರ್ ಅವಳನ್ನು ಕನ್ಫ್ಯೂಸ್ ಮಾಡುತ್ತೆ. ಯಾಕೆ ಇವನು ಎಲ್ಲ ಹುಡುಗರ ಥರ ನನಗೆ ಅಟೆನ್ಷನ್ ಕೊಡ್ತಿಲ್ಲ, ನನ್ನ ಹಿಂದೆ ಬೀಳ್ತಿಲ್ಲ ಅಂತ ಯೋಚನೆ ಮಾಡಿ. ಅವಳಿಗೆ ಪ್ರತಿ ದಿನ 16 ಜನ ಹುಡುಗರು ಅವಳಿಗೆ ಫ್ರೀಯಾಗಿ ಅಟೆನ್ಷನ್ ಕೊಡೋದಕ್ಕೆ ಕಾಯ್ತಾ ಕೂತ್ಕೊಂಡಿರ್ತಾರೆ. ಆದರೆ ಇವನ್ಯಾಕೆ ನನಗೆ ಅಟೆನ್ಷನ್ ಕೊಡ್ತಿಲ್ಲ, ಯಾಕೆ ಇವನು ಸ್ಪೆಷಲ್ಲಾಗಿ ಕಾಣ್ತಿದ್ದಾನೆ, ನಾನ್ಯಾಕೆ ಇವನಿಗೆ ಸ್ಪೆಷಲ್ಲಾಗಿ ಕಾಣಿಸ್ತಿಲ್ಲ ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಾದಮೇಲೆ ಅವಳು ಅವನ ಅಟೆನ್ಷನ್ಗೋಸ್ಕರ ಪರದಾಡೋದಕ್ಕೆ ಶುರು ಮಾಡ್ತಾಳೆ. ಯಾಕಂದರೆ ಬೇಸಿಕಲಿ ಅವಳಿಗೆ ಸಿಗ್ತಾ ಇದ್ದಿದ್ದ ಅಟೆನ್ಷನ್ ವ್ಯಾಲಿಡೇಷನ್ ನಿನ್ನಿಂದ ಸಿಗದೇ ಇರೋದ್ರಿಂದ, ಅವಳು ಮೆಂಟಲಿ ಡಿಸ್ಟರ್ಬ್ ಆಗಿರೋದ್ರಿಂದ. ನನ್ನ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ನೀವು ಅವಳ ಜೊತೆ ಮೈಂಡ್ ಗೇಮ್ ಆಡಿ ಅಂತ ಹೇಳ್ತಿಲ್ಲ. ಈ ಮೈಂಡ್ ಗೇಮ್ಸ್ ವರ್ಕ್ ಆಗ್ಬೋದು, ಬಟ್ ನೀವು ನಿಮ್ಮ ಟೈಮ್ಗೆ ಜೀವನದಲ್ಲಿ ಮಾಡಬೇಕಾಗಿರೋ ಕೆಲಸಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟರೆ ಮಾತ್ರ. ಹೈ ವ್ಯಾಲ್ಯೂ ಮೆನ್ ಲೈಫಲ್ಲಿ ಮಾಡಬೇಕಾಗಿರೋ ಕೆಲಸಗಳು ತುಂಬಾ ಇರ್ತವೆ. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಆ್ಯಂಡ್ ಲೈಕ್ಸ್ ಮಾಡಿ ಹುಡುಗಿರ ಅಹಂಕಾರ ಜಾಸ್ತಿ ಮಾಡೋದಕ್ಕಿಂತ ಆ ಕೆಲಸನೆಲ್ಲ ಬೀಟಾ ಮೇಲ್ಸ್ಗೆ ಬಿಟ್ಬಿಡಿ. ನಂಬರ್ 3, ಎಂಬ್ರೇಸಿಂಗ್ ದ ಫಿಯರ್ಲೆಸ್ ಮೈಂಡ್ಸೆಟ್.
ಹೈ ವ್ಯಾಲ್ಯೂ ಮೆನ್ ಅವರ ಮೌಲ್ಯಗಳನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಆ್ಯಂಡ್ ಹುಡುಗಿರನ್ನ ಅಟ್ರ್ಯಾಕ್ಟ್ ಮಾಡೋದ್ರಲ್ಲಿ ಕಾನ್ಫಿಡೆಂಟ್ ಆಗಿರ್ತಾರೆ. ಅವರೇನು ಸ್ಪೆಷಲ್ ಅಲ್ಲ, ಸಾಧಿಸೋಕ್ಕೆ ಸಾಧ್ಯ ಆಗದೇ ಇರೋ ವಿಷಯ ಏನಲ್ಲ, ಅವರು ಎಲ್ಲರೂ ಥರನೇ ಅನ್ನೋ ಮೈಂಡ್ಸೆಟಲ್ಲಿರ್ತಾರೆ. ಇಂಥ ಫಿಯರ್ಲೆಸ್ ಮೈಂಡ್ಸೆಟ್ಟಿಂದಾನೆ ಹುಡುಗಿರ ಮುಂದೆ ಕಾಂಪೋಸ್ಡ್ ಆ್ಯಂಡ್ ರಿಲ್ಯಾಕ್ಸ್ಡ್ ಆಗಿರ್ತಾರೆ. ಇದು ಹೆಣ್ಮಕ್ಳಿಗೆ ಎದುರಿಸೋಕ್ಕಾಗದೇ ಇರೋಷ್ಟು ಅಟ್ರ್ಯಾಕ್ಟಿವಾಗಿ ಕಾಣಿಸುತ್ತೆ. ಬಟ್ ತುಂಬ ಜನ ಹುಡುಗರು ಹುಡುಗಿರ ಮುಂದೆ ಬಂದರೆ ಸಾಕು, ನಡುಗ್ತಾ ಇರ್ತಾರೆ, ಬೆವರ್ತಾ ಇರ್ತಾರೆ. ಬಿಕಾಸ್ ಸೆಲ್ಫ್ ಕಾನ್ಫಿಡೆನ್ಸ್, ಹೈ ವ್ಯಾಲ್ಯೂ ಮೈಂಡ್ಸೆಟ್ ಕೊರತೆಯಿಂದ. ಈ ಫಿಯರ್ಲೆಸ್ ಮೈಂಡ್ಸೆಟ್ನ ಡೆವಲಪ್ ಮಾಡ್ಕೋಬೇಕು ಅಂದರೆ ನಿಮ್ಮ ಸ್ವಂತ ಮೌಲ್ಯಗಳನ್ನು ಐಡೆಂಟಿಫೈ ಮಾಡಿಕೊಂಡು ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು ತುಂಬ ಮುಖ್ಯ. ನಿಮ್ಮ ಲೈಫಲ್ಲಿರೋ ಎಲ್ಲ ಆಸ್ಪೆಕ್ಟ್ಗಳನ್ನು ಇಂಪ್ರೂವ್ ಆಗಿ ಆದಷ್ಟು ಬೇಗ ನಿಮಗೆ ಅರ್ಥ ಆಗುತ್ತೆ ಹುಡುಗಿರಿಗೆ ನಾನು ಬಲಿಯಾಗದೇ ಇರೋದು ಹೇಗೆ, ಅವರ ಆಕರ್ಷಣೆಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ. ನೆನಪಿರಲಿ, ನಿಮ್ಮ ಒಂದೇ ಒಂದು ಬೆಲೆ ಕಟ್ಟಲಾಗದ ಆಸ್ತಿ ಅದು ನೀವೇ. ನಂಬರ್ 4, ಸ್ಟಾಪ್ ರಿವಾರ್ಡಿಂಗ್ ಬ್ಯಾಡ್ ಬಿಹೇವಿಯರ್. ಈ ಸೆಗ್ಮೆಂಟಲ್ಲಿ ಬ್ಯಾಡ್ ಬಿಹೇವಿಯರ್ಗೆ ರಿಯಾಕ್ಟ್ ಆಗೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಭಿನ್ನಾಭಿಪ್ರಾಯಗಳು, ಜಗಳ, ವಾದ, ಘರ್ಷಣೆಗಳ ಜಾಲದಲ್ಲಿ ಸಿಕ್ಕಾಕೊಳ್ಳದೆ ಇರೋದ್ರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಹೈ ವ್ಯಾಲ್ಯೂ ಮೆನ್ ಅರ್ಥ ಮಾಡ್ಕೊಂಡಿರ್ತಾರೆ. ಹುಡುಗಿರು ನಿಮ್ಮನ್ನು ಬೇಡದೇ ಇರೋ ಜಗಳಗಳಿಗೆ ಇನ್ವಾಲ್ವ್ ಮಾಡೋದಕ್ಕೆ ಕಾರಣಗಳನ್ನು ಹುಡುಕ್ತಿದ್ರೆ ನೀವು ಅವಳ ಬಲೆಗೆ ಬೀಳದೇ ಇರೋದೇ ಒಳ್ಳೆಯದು. ಜಸ್ಟ್ ಸ್ಟೇ ಔಟ್ ಆಫ್ ಇಟ್. ಅವಳು ಜಗಳ ಮಾಡೋದಕ್ಕೆ ಅಂತಲೇ ನಿಮ್ಮನ್ನು ಪ್ರೊವೋಕ್ ಮಾಡ್ತಿದ್ರೆ ಅದನ್ನು ಅವಾಯ್ಡ್ ಮಾಡಿ. ಇದರಿಂದ ನೀವು ಅವಳ ಜೊತೆ ಬೇಡದೇ ಇರೋ ವಾದ ವಿವಾದಗಳ ಜಾಲಕ್ಕೆ ಬೀಳಲ್ಲ ಅನ್ನೋ ಮೆಸೇಜ್ನ ಕ್ಲಿಯರಾಗಿ ಸೆಂಡ್ ಮಾಡ್ತೀರ. ಇಂಥ ಸಂದರ್ಭಗಳಲ್ಲಿ ಅವಳು ಅವಳ ತಪ್ಪನ್ನು ಅವಳೇ ಒಪ್ಕೊಂಡು ಕ್ಷಮೆ ಕೇಳೋವರೆಗೂ ನೀವು ಸೈಲೆಂಟ್ ಆಗೇ ಇದ್ಬಿಡೋದು ಬೆಟರ್. ಸೊ ಓವರ್ ರಿಯಾಕ್ಟಿವ್ ಆ್ಯಂಡ್ ಎಮೋಷ್ನಲ್ ಆಗೋದ್ರಿಂದ ದೂರನೇ ಇರೋದು ಒಳ್ಳೆಯದು. ಈ ಬಿಹೇವಿಯರಿಂದ ನೀವು ವೀಕ್ ಅಂತ ಅನ್ಕೋತಾರೆ. ಬಟ್ ನೆನಪಿರಲಿ, ವುಮೆನ್ಸ್ ವೀಕ್ನೆಸ್ಗೆ ಅಟ್ರ್ಯಾಕ್ಟ್ ಆಗಲ್ಲ. ಬದಲಾಗಿ ನಿಮಗೆ ಹೇಗೆ ರೆಸ್ಪಾಂಡ್ ಆಗಬೇಕು ಅಂತ ಗೊತ್ತಾಗದೇ ಇದ್ದಾಗ ಸೈಲೆಂಟಾಗೇ ಇದ್ಬಿಡಿ. ಬೇಡದೇ ಇರೋ ಮಾತುಗಳಿಗಿಂತ ಸೈಲೆನ್ಸ್ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಒಂದು ವೇಳೆ ನೀವು ಮಾತನ್ನು ಚೂಸ್ ಮಾಡಿದ್ರೆ ನಿಮ್ಮ ಮಾತಲ್ಲಿ ಅರ್ಥ ಇರಬೇಕು, ತೂಕ ಇರಬೇಕು, ಸಂಕ್ಷಿಪ್ತವಾಗಿರಬೇಕು. ಈ ಸ್ಟ್ರಾಟಜಿ ಆ ಸಿಚುಯೇಷನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆನಪಿರಲಿ, ಒಬ್ಬ ಹೈ ವ್ಯಾಲ್ಯೂ ಮೆನ್ ಆಗಿ ನೀವು ನಿಮ್ಮ ಸ್ಟ್ಯಾಂಡ್ ತಗೊಳ್ಳೋದು, ಬ್ಯಾಡ್ ಬಿಹೇವಿಯರ್ಸ್ಗೆ ರಿಯಾಕ್ಟ್ ಮಾಡದೇ ಇರೋದು ತುಂಬ ಮುಖ್ಯ. ಇದು ನಿಮ್ಮ ರಿಲೇಷನ್ಶಿಪ್ಗೆ ಒಂದು ಟೋನ್ ಸೆಟ್ ಮಾಡುತ್ತೆ, ನಿಮ್ಮ ಅಟ್ರ್ಯಾಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ನಂಬರ್ 5, ಬಿಸಿ ವಿತ್ ದ ಪವರ್ ಆಫ್ ಪರ್ಪಸ್. ಹೈ ವ್ಯಾಲ್ಯೂ ಮೆನ್ ಅವ್ರದ್ದೇ ಆದ ದೊಡ್ಡ ದೊಡ್ಡ ಉದ್ದೇಶಗಳನ್ನು ಹೊಂದಿರ್ತಾರೆ. ಅವನ್ನ ಸಾಧಿಸೋದಕ್ಕೆ ಪ್ರತಿದಿನ ನರಕಯಾತನೆ ಅನುಭವಿಸ್ತಾ ಇರ್ತಾರೆ. ಆದ್ರಿಂದ ಈ ಫ್ಲರ್ಟಿಂಗ್ ರಿಲೇಷನ್ಶಿಪ್ಗೆಲ್ಲ ಟೈಮ್ ಕೊಡಲ್ಲ. ಅವ್ರ ಎನರ್ಜಿನೆಲ್ಲ ಅವರನ್ನು ಅವರೇ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ, ಅವರನ್ನು ಅವರೇ ಪ್ರೌಡ್ ಫೀಲ್ ಆಗೋದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅದೃಷ್ಟ ತಾನಾಗೆ ಬಂದು ಮನೆ ಬಾಗಿಲು ಬಡಿಲಿ ಅಂತ ಕಾಯ್ತಾ ಕೂತ್ಕೊಳ್ಳಲ್ಲ, ರಿಸ್ಕ್ ತಗೊಂಡು ಕೆಲಸ ಮಾಡ್ತಾರೆ. ಹಿ ಇಸ್ ಪ್ರೊಆಕ್ಟಿವ್ ಆ್ಯಂಡ್ ಪ್ರೊಡಕ್ಟಿವ್. ಆ್ಯಂಡ್ ಹುಡುಗಿರಿಗೆ ಬಿಟ್ಟು ಅಟೆನ್ಷನ್ ಕೊಡೋದಕ್ಕೆ ಕಾಯ್ಕೊಂಡು ಕೂತ್ಕೊಂಡಿರೋ ಹುಡುಗರ ಗುಂಪಿಗೆ ಇವರು ಸೇರಲ್ಲ. ಒಳ್ಳೆ ಜಾಬ್ ತಗೊಳ್ಳೋದು, ಡೈಲಿ ವರ್ಕೌಟ್, ಫಿಸಿಕಲ್ ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳೋದು ಕೂಡ ಈ ಪ್ಯಾಕೇಜ್ಗೆ ಸೇರಿಕೊಳ್ಳುತ್ತೆ. ಹುಡುಗಿರನ್ನು ಗೆಲ್ಲೋದು ಒಂದು ಯುದ್ಧ ಇದ್ದ ಹಾಗೆ. ಆ ಯುದ್ಧ ಗೆಲ್ಲೋಕ್ಕೆ ನಿಮಗೆ ವೆಪನ್ಸ್ ಬೇಕೇ ಬೇಕು. ಆ್ಯಂಡ್ ಯುವರ್ ವೆಪನ್ ಈಸ್ ಯುವರ್ ಸ್ಟ್ರೆಂತ್ ಟು ಸಿಡಕ್ಷನ್. ವೆಲ್ತಿ ಲೈಫ್, ಬಾಡಿ ಫಿಟ್ನೆಸ್, ಯುವರ್ ಪ್ಲೆಸೆಂಟ್ ಅಪಿಯರೆನ್ಸೇ ನಿಮ್ಮ ಶಸ್ತ್ರಾಗಾರ. ನಂಬರ್ 6, ಆರ್ಟ್ ಆಫ್ ಇಂಡಿಪೆಂಡೆನ್ಸ್. ಒಂಟಿಯಾಗಿರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಾವೀಗಾಗಲೇ ಮಾತಾಡ್ದಾಗೆ ಹೈ ವ್ಯಾಲ್ಯೂ ಮೆನ್ಸ್ ಒಂಟಿಯಾಗಿರೋದಕ್ಕೆ ಭಯ ಪಡಲ್ಲ, ಅವರ ಒಂಟಿತನಕ್ಕೆ ರೆಸ್ಪೆಕ್ಟ್ ಕೊಡ್ತಾರೆ. ಅದೇ ಒಂಟಿತನನ ಅವರ ಸೆಲ್ಫ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ಕೋತಾರೆ. ತಮ್ಮ ಸೆಲ್ಫ್ ವ್ಯಾಲ್ಯೂ ಅವರ ರಿಲೇಷನ್ಶಿಪ್ ಸ್ಟೇಟಸ್ಗೆ ಸಂಬಂಧ ಪಡಲ್ಲ ಅನ್ನೋ ವಿಷಯ ಅರ್ಥ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಅವರ ಅಸ್ತಿತ್ವನ ವ್ಯಾಲಿಡೇಟ್ ಮಾಡೋದಕ್ಕೆ ಅವರಿಗೆ ಹುಡುಗಿಯರ ಅವಶ್ಯಕತೆ ಇರೋದಿಲ್ಲ. ಅವರು ಅವರಲ್ಲೇ ಕಂಪ್ಲೀಟ್ನೆಸ್ನ ಹೊಂದಿರ್ತಾರೆ ಮತ್ತು ಈ ವಿಷಯನೇ ಬೇರೆಯವರಿಗೆ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ. ಅಂದರೆ ಹೈ ವ್ಯಾಲ್ಯೂ ಮೆನ್ ಲೈಫಲ್ಲಿ ಎಂಜಾಯ್ ಮಾಡಲ್ಲ ಅಂತಲ್ಲ, ಮಾಡ್ತಾರೆ. ಆದರೆ ಹುಡುಗಿರ ಅವಶ್ಯಕತೆಗೂ ಬೇಕಾಗಿರೋದರ ಮಧ್ಯೆ ಇರೋ ವ್ಯತ್ಯಾಸ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರ ಲೈಫ್ಗೆ ಕಾಂಪ್ಲಿಮೆಂಟ್ಸ್ ಕೊಡೋ ಹುಡುಗಿನ ಬಯಸ್ತಾರೆ ಹೊರತು ಕಂಪ್ಲೀಟ್ ಮಾಡೋ ಹುಡುಗಿನಲ್ಲ. ಹುಡುಗಿರು ಅವ್ರ ಪಾರ್ಟ್ನರ್ ವಿಷಯದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಸೆಲೆಕ್ಟಿವ್ ಆಗಿರ್ತಾರೆ. ಅವರಿಗೆ ಬೇಕಾಗಿರೋದನ್ನೆಲ್ಲ ಪೂರೈಸೋರನ್ನು ಮಾತ್ರನೇ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಡಿಯರ್ ಬಾಯ್ಸ್, ಒಂಟಿತನನ ಪ್ರೀತಿಸೋದನ್ನು ಕಲಿರಿ, ಇಂಡಿಪೆಂಡೆಂಟ್ ಆಗಿರಿ. ಹೈ ವ್ಯಾಲ್ಯೂ ಮೆನ್ ಆಗಿ ಬದಲಾಗೋದಕ್ಕೆ ದಿಸ್ ಇಸ್ ದ ಬೆಟರ್ ವೇ. ನಂಬರ್ 7, ಬಿ ಎಂಬ್ರೇಸಿಂಗ್ ಡಿರೆಕ್ಟಿವ್ನೆಸ್ ಆ್ಯಂಡ್ ಪ್ರಿಸಿಷನ್. ನೇರತೆ, ನಿಖರತೆ.
ಹೈ ವ್ಯಾಲ್ಯೂ ಮೆನ್ ಹುಡುಗಿರ ಜೊತೆ ಮಾತಾಡಬೇಕಾದ್ರೆ ಕ್ಲಿಯರ್ ಕಮ್ಯುನಿಕೇಷನ್ಗಿರೋ ಬೆಲೆ ಅರ್ಥ ಮಾಡ್ಕೊಂಡಿರ್ತಾರೆ. ಹೈ ವ್ಯಾಲ್ಯೂ ಮೆನ್ ಕ್ಷುಲ್ಲಕ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋಕೆ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅವನ್ನೆಲ್ಲ ಬಿಟ್ಟು ಬಿದ್ದಿರೋರಿಗೆ ಬಿಟ್ಬಿಡಿ, ಅವ್ರು ಮಾಡ್ಕೋತಾರೆ. ಒಂದು ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ, ನಿಮಗೆ ರೆಸ್ಪೆಕ್ಟ್ ಕೊಡದೇ ಇರೋ ಹುಡುಗಿಗೋಸ್ಕರ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ರಿಜೆಕ್ಷನ್ನ ಫೇಸ್ ಮಾಡೋದೇ ಬೆಟರ್. ಒಂದು ವೇಳೆ ಒಂದು ಹುಡುಗಿ ಹೈ ವ್ಯಾಲ್ಯೂ ಮೆನ್ ಜೊತೆ ಆಟ ಆಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವಳನ್ನ ಇಗ್ನೋರ್ ಮಾಡ್ತಾರೆ. ಇದು ಹೈ ವ್ಯಾಲ್ಯೂ ಮೆನ್ ಜೊತೆ ಇದ್ದಾಗ ಹೇಗೆ ಬಿಹೇವ್ ಮಾಡಬೇಕು ಅನ್ನೋ ಮೆಸೇಜ್ ಕಳಿಸುತ್ತೆ. ಆ್ಯಂಡ್ ಅಗತ್ಯ ಬಿದ್ದರೆ ಅವಳು ಅವನನ್ನ ರೀಪ್ಲೇಸ್ ಕೂಡ ಮಾಡ್ಬೋದು ಅನ್ನೋ ಇಂಡಿಕೇಟ್ ಕೂಡ ಕಳಿಸುತ್ತೆ. ಬಟ್ ಇಲ್ಲಿ ತುಂಬ ಜನ ಹುಡುಗರು ಇಂಥ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾರೆ. ಸೊ ನೀವು ಈ ಟ್ರ್ಯಾಪಲ್ಲಿ ಬೀಳದೇ ಇರೋ ರೀತಿ ನೋಡ್ಕೊಳ್ಳಿ. ನಿಮ್ಮ ಪಾರ್ಟ್ನರ್ ಆಯ್ಕೆ ಮಾಡ್ಕೊಳ್ಳೋ ವಿಷಯದಲ್ಲಿ ಹುಷಾರಾಗಿರಿ. ಯೋಗ್ಯತೆ ಇಲ್ಲದೆ ಇರೋರಿಗೋಸ್ಕರ ನಿಮ್ಮ ಟೈಮ್ನ ವೇಸ್ಟ್ ಮಾಡಬೇಡಿ. ಟಿಪ್ ನಂಬರ್ 8 ಜೊತೆಲಿ ಈ ವಿಡಿಯೋ ಎಂಡ್ ಮಾಡೋಣ. ಅವಳಿಗೋಸ್ಕರ ನಿಮ್ಮ ಪ್ಲ್ಯಾನ್ಸ್ನ ಚೇಂಜ್ ಮಾಡ್ಕೋಬೇಡಿ. ಹೈ ವ್ಯಾಲ್ಯೂ ಮೆನ್ಸ್ಗೆ ಸಮಯದ ಬೆಲೆ, ಮಹತ್ವ ಏನು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರ ಲೈಫಲ್ಲೂ ವರ್ಕ್, ಹಾಬೀಸ್, ಫ್ರೆಂಡ್ಸ್, ಗರ್ಲ್ಸ್ ಎಲ್ಲ ಇರುತ್ತೆ. ಬಟ್ ಅದನ್ನೆಲ್ಲ ಬಿಟ್ಟು ಒಂದು ಅಟ್ರಾಕ್ಟಿವ್ ಆಗಿರೋ ಹುಡುಗಿಗೋಸ್ಕರ, ಅವಳನ್ನು ಮೀಟ್ ಮಾಡೋದಕ್ಕೋಸ್ಕರ ಅವರ ಕಮಿಟ್ಮೆಂಟ್ಸ್ನ ಕ್ಯಾನ್ಸಲ್ ಮಾಡ್ಕೊಳ್ಳಲ್ಲ. ಹೌದು, ಅವರಿಗೆ ಟೈಮ್ ಕೊಡೋದು ಒಳ್ಳೆಯದೇ ಅಂತ ಅನಿಸುತ್ತೆ. ಆದರೆ ಆ ಥರ ಮಾಡೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳಿಗಿಂತ ಅವಳೇ ಇಂಪಾರ್ಟೆಂಟ್ ಅಂತ ನೀವೇ ತೋರಿಸ್ಕೊಟ್ಟಾಗತ್ತೆ. ನೆನಪಿರಲಿ, ಒಬ್ಬ ವ್ಯಕ್ತಿಯ ಸಾಮಾಜಿಕ ಜೀವನ ಕೇವಲ ಹುಡುಗಿರ ಸುತ್ತಾನೆ ಸುತ್ತಬಾರದು. ನೀವು ನಿಮ್ಮ ಟೈಮ್ನ ಅಷ್ಟು ಈಸಿಯಾಗಿ ಅವಳಿಗೆ ಕೊಡಲ್ಲ ಅಂತ ಅವಳಿಗೆ ಅರ್ಥ ಆದಮೇಲೆ ನಿಮ್ಮ ಅಟೆನ್ಷನ್ಗೋಸ್ಕರ ಅವಳೇ ಜಾಸ್ತಿ ಎಫರ್ಟ್ಸ್ ಹಾಕ್ತಾಳೆ. ಸೊ ಅವಳಿಗೂ ಗೊತ್ತಾಗಬೇಕು, ನಾನಿವಾಗ ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಮಾತಾಡೋಕ್ಕಾಗಲ್ಲ, ಆದರೆ ಫ್ರೀ ಆಗೋಕೆ ಟ್ರೈ ಮಾಡ್ತೀನಿ ಅಂತ. ಈ ಒಂದು ಮೂವ್ ನಿಮ್ಮ ವ್ಯಾಲ್ಯೂನ ತುಂಬಾ ಜಾಸ್ತಿ ಮಾಡುತ್ತೆ. ನೀವು ಈಸಿಯಾಗಿ ಅವಳಿಗೆ ಅವೈಲೇಬಲ್ ಆಗಿರಬೇಡಿ. ಸಮಯದ ಬೆಲೆ ಏನು ಅಂತ ಅವಳಿಗೂ ಅರ್ಥ ಆಗೋ ರೀತಿ ತಿಳಿಸಿ. ಅವಳು ನಿಮ್ಮ ಜೀವನದ ಒಂದು ಭಾಗ ಆಗಬೇಕು ಅಂತ ಅವಳು ಆಸೆ ಪಟ್ಟರೆ ಅವಳು ಅದನ್ನು ರೆಸ್ಪೆಕ್ಟ್ ಮಾಡೋಳಾಗಿರಬೇಕು. ಟೈಮ್ ಎಲ್ಲದಕ್ಕಿಂತ ತುಂಬ ದೊಡ್ಡದು. ಒಂದು ಸಲ ಅದು ಕಳೆದೋದ ಮೇಲೆ ಮತ್ತೆ ವಾಪಸ್ ಬರಲ್ಲ. ಸೊ ಅದನ್ನು ಬುದ್ಧಿವಂತಿಕೆಯಿಂದ ನೋಡಿಕೊಂಡು ಖರ್ಚು ಮಾಡಿ. ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.